ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ನನ್ನೊಳಗಿನ ಎಲ್ಲ ಕಷ್ಟಕೋಟಳಗಳ ನಡುವೆ ನಾಟಕದ ಗೀಳು ನನಗೆ ಹೇಗೆ ಅಂಟಿತೋ ಗೊತ್ತಿಲ್ಲ. ಕಾಲೇಜು ದಿನಗಳ ಸಂಭ್ರಮದ ಕಾಲವತ್ತು. ಒಳ್ಳೆಯ ಟೀಮ್ ಇತ್ತು. ನಾನು, ಸುಬ್ರಹ್ಮಣ್ಯ, ಪುರುಷೋತ್ತಮ ಪೈಕ, ಜಯಾನಂದ, ವೇಣುಮಿತ್ರ, ರಾಜಮೋಹನ್ ಶೆಟ್ಟಿ, ಕಾಳೋಜಿ, ಮಾಧವ, ರಾಜಗೋಪಾಲ್, ಶಾನ್ಭೋಗ್, ಕಾಸರಗೋಡು ಚಿನ್ನ. ಕಾಸರಗೋಡಿನ ತಾಳಿಪಡಪಿನಲ್ಲೊಂದು ರೂಮ್ ಇತ್ತು. ದೂಮಣ್ಣ ಎನ್ನುವವರಿಗೆ ಸೇರಿದ ಡಬಲ್ ರೂಮ್ ಅದು. ರೂಮು ಅಂದರೆ ಕೆಳಗಡೆ ಅಂಗಡಿ, ಮೇಲ್ಗಡೆ ಎರಡೂ ಕಡೆ ರೂಮ್ಗಳು. ಮಂಗಳೂರು ಹೆಂಚಿನ ಮಾಡು, ನಡುವೆ ಮಾಳಿಗೆ ಹತ್ತಲು ಮೆಟ್ಟಿಲು. ಇದೇ ನಮ್ಮ ನಾಟಕಗಳ ಉಗಮಸ್ಥಾನ. ಮಿತ್ರ ಕಲಾವೃಂದ ಹುಟ್ಟಿದ್ದೇ ಇಲ್ಲಿ, ಜೊತೆಗೆ ಟ್ಯೂಷನ್ ಸ್ಕೂಲು. ನಂತರ ಪುರುಷೋತ್ತಮ ಪೈಕನಿಂದ ಶುರುವಾದದ್ದೇ ಕಾಸರಗೋಡು ಥಿಯೇಟರ್ಸ್. ಮಿತ್ರ ಕಲಾವೃಂದದ ಮೂಲಕ ಕಾಸರಗೋಡಿನ ವ್ಯಾಪ್ತಿಯಲ್ಲಿ ನಾನೇ ಬರೆದು ನಿರ್ದೇಶಿಸಿದ ನಾಟಕಗಳನ್ನು ಆಡುತ್ತಿದ್ದೆವು. ಕೆಲವೊಮ್ಮೆ ನಾನೇ ನಾಯಕನಾಗಿ ನಟಿಸಿದ್ದೂ ಇದೆ. ಈಗ ಇದನ್ನೆಲ್ಲ ನೆನಪಿಸಿಕೊಳ್ಳುವಾಗ ಅಚ್ಚರಿ ಎನಿಸುತ್ತದೆ. ಆದರೆ ಪೈಕನ ಕಾಸರಗೋಡು ಥಿಯೇಟರ್ಸ್ ವ್ಯಾಪ್ತಿ ದೊಡ್ಡದು. ಕಾಸರಗೋಡಿನ ಗಡಿ ದಾಟಿ ಆಚೆ ಕಡೆ ಹೋಗುವಂಥ ಸಾಹಸಗಳಾದವು. ಇವುಗಳಲ್ಲಿ ಪ್ರಮುಖವಾದದ್ದು ಪೈಕಾ ವಿರಚಿತ ಕೆಥಾರ್ಸಿಸ್ ನಾಟಕ. ಹಾಂ, ಈ ನಾಟಕದಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ಉದಯ್ ಕುಮಾರ್ ಪಾತ್ರ ಮಾಡಿದ್ದೊಂದು ವಿಶೇಷ. ಶಿವಮೊಗ್ಗದಲ್ಲೂ ಈ ನಾಟಕ ಪ್ರದರ್ಶನ ನಡೆಯಿತು. ಅಲ್ಲಿಂದ ಹಿಂದಿರುಗುವಾಗ ಆಗುಂಬೆ ಘಾಟ್ನಲ್ಲಿ ನಡೆದ ಬಸ್ ಅಪಘಾತದಲ್ಲಿ ನಾವುಗಳು ಬದುಕಿ ಉಳಿದಿದ್ದೇ ಹೆಚ್ಚು. ಈ ನಡುವೆ ಕೈ ಖರ್ಚಿಗಾಗಿ ಮಿತ್ರ ಟ್ಯುಟೋರಿಯಲ್ಸ್ ಶುರು ಮಾಡಿಕೊಂಡೆವು. ಬೀಚ್ ರಸ್ತೆಯ ಗೀತಾ ಟಾಕೀಸ್ ಪಕ್ಕದ ಒಂಟಿ ಬಿಲ್ಡಿಂಗನ್ನು ಬಾಡಿಗೆಗೆ ಹಿಡಿದು ಸುಮಾರು 2 ವರ್ಷಗಳ ಕಾಲ ಈ ಟ್ಯುಟೋರಿಯಲ್ನನ್ನು ನಡೆಸಿದೆವು. ನಡುನಡುವೆ ನಾಟಕಗಳ ರಚನೆ, ಪ್ರದರ್ಶನ ನಡೆದೇ ಇತ್ತು. ಕಾಲೇಜು ದಿನಗಳಲ್ಲಂತೂ ನಾಟಕಗಳ ಸುಗ್ಗಿ. ಕಾಲೇಜು ಪ್ರೊಫೆಸರ್ ವೇಣುಗೋಪಾಲ್ ಕಾಸರಗೋಡು ಅವರ ನೇತೃತ್ವದಲ್ಲಿ ನಾವು 4-6 ನಾಟಕಗಳನ್ನಾಡಿದೆವು. ಅವರು ನಾಟಕಗಳನ್ನು ಬರೆಯುವುದು, ನಾವು ಅದನ್ನು ರಂಗ ಕಳವಡಿಸುವುದು ನಡೆದೇ ಇತ್ತು. ಕಾಲೇಜು ದಿನಗಳಲ್ಲಿ ಆಡಿದ ಮರೆಯಲಾಗದ ಒಂದು ನಾಟಕವೆಂದರೆ ಹುಚ್ಚ. ಕಾಸರಗೋಡು ಚಿನ್ನ ಹೀರೋ. ನಿಜ ಹೇಳಬೇಕಂದ್ರೆ ನಾನು ಚಿನ್ನನನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಾಟಕ ಬರೆಯುತ್ತಿದ್ದೆ. ಅಂಥ ನಾಟಕಗಳಲ್ಲಿ ಹುಚ್ಚ ಕೂಡ ಒಂದು. ವೇದಿಕೆಯ ಮೇಲೆಯೇ ಸ್ಪೆಷಲ್ ಎಫೆಕ್ಟಿಗಾಗಿ ಪಟಾಕಿ ಸಿಡಿಸಿ ಈ ನಾಟಕವನ್ನೊಂದು ಅನುಭವವನ್ನಾಗಿ ಮಾಡಿದ್ದೊಂದು ಸಾಧನೆ. ನಾಟಕ ಪ್ರದರ್ಶನದ ನಂತರ ಶ್ರೀದೇವಿ ಎಂಬ ಹೆಸರಿನ ಹೆಣ್ಣುಮಗಳು ಕುಂಟುತ್ತಾ ಓಡೋಡುತ್ತಾ ಬಂದು ಕಾಲೇಜಿನ ವೆರೆಂಡಾದ ಆ ದೊಡ್ಡ ದೀಪದ ಕೆಳಗೆ ಅನಾಮತ್ತಾಗಿ ನನ್ನ ಕೈ ಹಿಡಿದು ಗೊಳೋ ಅಂತ ಅತ್ತದ್ದು ಈ ನಾಟಕದ ಸಾರ್ಥಕತೆಗೊಂದು ಸಾಕ್ಷಿ. ಆ ಹುಡುಗಿ ಈಗ ಗೃಹಿಣಿ, ಒಂದು ಕಾಲು ಸ್ವಲ್ಪ ಕುಂಟು. ನನ್ನ ನಾಟಕದ ಹೀರೋ ಕುರುಡ, ಹೀಗಾಗಿ ಆ ಪಾತ್ರ ಎಲ್ಲೋ ಆಕೆಯ ಹೃದಯಕ್ಕೆ ತಟ್ಟಿರಬೇಕು. ಇಂಥ ಶ್ರೀದೇವಿಯನ್ನೊಮ್ಮೆ ಕಾಸರಗೋಡು ನರ್ಸಿಂಗ್ ಹೋಮ್ನಲ್ಲಿ ಭೇಟಿಯಾಗಿದ್ದೆ. ಅಲ್ಲಿ ಈಕೆ ಲ್ಯಾಬ್ ಟೆಕ್ನಿಷಿಯನ್. ನಂತರ ಅಲ್ಲಿಂದ ಜನಾರ್ದನ ನರ್ಸಿಂಗ್ ಹೋಮ್ ಸೇರಿಕೊಂಡಳಂತೆ. ಈಗಲೂ ನನ್ನನ್ನು ಕಂಡರೆ ಎಮೋಷ್ನಲ್ ಆಗುವ ಶ್ರೀದೇವಿ ನನಗೊಂದು ಅಚ್ಚರಿ. ಕಾಲೇಜು ದಿನಗಳ ಮತ್ತೊಂದು ಅದ್ಭುತ ನೆನಪು, ನಾನು ಸೊಂಟಕ್ಕೆ ರಿಬ್ಬನ್ ಕಟ್ಟಿ ಕ್ಯಾಬರೆ ಡಾನ್ಸ್ ಮಾಡಿದ್ದು. ದೂರದಿಂದ ಬಂದಂಥ ಸುಂದರಾಂಗ ಜಾಣ ಹಾಡಿನ ಹಿನ್ನೆಲೆಗೆ ಜಗಮಗಿಸುವ ಲೈಟಿನ ಬೆಳಕಲ್ಲಿ ನಾನು ಕುಣಿಯುತ್ತಿದ್ದರೆ ಇಡೀ ಕಾಲೇಜಿಗೆ ಕಾಲೇಜೇ ಬೇಸ್ತು ಬಿದ್ದಿತ್ತು. ಈ ನೃತ್ಯಕ್ಕೆ ನಿರ್ದೇಶನ ನೀಡಿದವರು ನಮ್ಮ ಪ್ರೀತಿಯ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿದ್ದ ಶ್ರೀಮತಿ ವರ್ಗೀಸ್. ನಂತರ ಲಲಿತಕಲಾ ಸದನದ ವೇದಿಕೆಯ ಮೇಲೊಂದು ನಾಟಕವಾಡುವ ಸಂದರ್ಭ ಒದಗಿ ಬಂತು. 1978 ನಡೆದ ಈ ನಾಟಕ ಸ್ಪರ್ಧೆಯಲ್ಲಿ ವೇಣುಗೋಪಾಲ ಕಾಸರಗೋಡು ಬರೆದ ತೆರೆಗಳು ನಾಟಕ ಪ್ರದರ್ಶಿಸುವುದಿತ್ತು. ಈ ನಾಟಕದ ಹೀರೋ ಆಗಿ ಚಿನ್ನ ನಟಿಸುವುದಿತ್ತು. ನಾನು ಬರೆದ ನಾಟಕದ ಹೆಸರು ಯಜ್ಞ. ವಾಸ್ತವವಾಗಿ ಈ ನಾಟಕವನ್ನು ಬರೆದದ್ದೇ ಚಿನ್ನನಿಗಾಗಿ. ಆದರೆ ಚಿನ್ನ ಮತ್ತೊಂದು ನಾಟಕದ ಹೀರೋ. ನಿಜ ಹೇಳಬೇಕೆಂದರೆ ಅದೊಂದು ದೊಡ್ಡ ರಾಮಾಯಣವೇ ಆಗೋಯಿತು. ಅದು ಕಾಂಪಿಟೇಷನ್ ನಾಟಕೋತ್ಸವ. ಸ್ಪರ್ಧೆ ಇರುವಾಗ 2 ನಾಟಕಗಳಲ್ಲಿ ಒಬ್ಬನೇ ಹೀರೋ ಆಗಿ ನಟಿಸಬಾರದು ಎಂಬ ನಿಯಮ ಇದೆ. ಆದರೆ ಇದು ನಮಗೆ ಗೊತ್ತಿರಲಿಲ್ಲ. ಕೊನೆ ಘಳಿಗೆಯಲ್ಲಿ ಏನು ಮಾಡುವುದೆಂದು ತಿಳಿಯದೇ ಇದ್ದಾಗ ಚಿನ್ನ ಒಂದು ಐಡಿಯಾ ಕೊಟ್ಟ. ನೀನೇ ಹೀರೋವಾಗಿ ನಟಿಸಿಬಿಡು. ನಾಟಕವಾಡಲು ಇನ್ನೇನು 1 ಗಂಟೆ ಇರುವಾಗ ನಾನು ಬಣ್ಣ ಹಚ್ಚಿ ಯಜ್ಞ ನಾಟಕದಲ್ಲಿ ಅಭಿನಯಿಸಿಯೇ ಬಿಟ್ಟೆ. ನಮ್ಮ ಪ್ರೊಫೆಸರ್ ಅವರ ತೆರೆಗಳು ನಾಟಕಕ್ಕೆ ಪ್ರಥಮ ಬಹುಮಾನ ಮತ್ತು ನನ್ನ ಯಜ್ಞ ನಾಟಕಕ್ಕೆ 2ನೇ ಬಹುಮಾನ ಬಂತು. ನಾಟಕಗಳ ಬಗ್ಗೆ ಬರೆಯಲು ಹೊರಟರೆ ಅದೊಂದು ದೊಡ್ಡ ರಾಮಾಯಣ.
ನಾನು ಬರೆದ ನಾಲ್ಕಾರು ನಾಟಕಗಳನ್ನು ಜೊತೆ ಸೇರಿಸಿ ಒಂದು ಪುಸ್ತಕ ಪ್ರಿಂಟ್ ಮಾಡುವ ಯೋಚನೆ ಚಿನ್ನಾನಿಗಿತ್ತು. ಆದರೆ ಸ್ಕ್ರಿಪ್ಟ್ ಎಲ್ಲಿದೆ? ಅವೆಲ್ಲ ಮಂಗಮಾಯ. ಈಗ ಉಳಿದಿರೋದು ಅವುಗಳ ನೆನಪು ಮಾತ್ರ. ಅದು ಕಾಸರಗೋಡಿನ ಹೃದಯ ಭಾಗದಲ್ಲಿರುವ BEM ಹೈಸ್ಕೂಲ್. ಪಕ್ಕದ ಸರ್ಕಾರಿ UP ಶಾಲೆಯಿಂದ ಪಾಸಾಗಿ ಹೈಸ್ಕೂಲಿಗೆ ಹೋಗಲೆಂದು BEM ಹೈಸ್ಕೂಲಿಗೆ ಅರ್ಜಿ ಹಾಕಿದರೆ ಸೀಟು ಕೊಡಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಪಿಲಿಕುಂಜೆಯಲ್ಲಿರುವ ಸರ್ಕಾರಿ ಹೈಸ್ಕೂಲಿಗೆ ಸೇರಿಕೊಂಡಿದ್ದಾಯಿತು. ಹೀಗಾಗಿ ಒಂದನೇ ಕ್ಲಾಸಿನಿಂದ MA ತನಕ ಸರ್ಕಾರ ಕೃಪಾಪೋಷಿತ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲೇ ಓದಿದ ಗರಿಮೆ ನನ್ನದು. ವಿಷಯ ಇದಲ್ಲ, ನಾನು ಈಗ ಹೇಳಲಿರುವುದು BEM ಹೈಸ್ಕೂಲಿನಲ್ಲಿ ನಡೆದ ನಾಟಕವೊಂದರ ಅನುಭವವನ್ನು. ಆ ನಾಟಕದ ಹೆಸರು ಆಲದ ಮರ. ಹಿರಿಯರು ಹಾಕಿರುವ ಆಲದ ಮರಕ್ಕೆ ಯಾರಾದರೂ ಯಾಕೆ ನೇಣು ಹಾಕಿಕೊಳ್ಳಬೇಕು ಎಂಬ ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ನಾನೇ ಈ ನಾಟಕವನ್ನು ಬರೆದು ನಿರ್ದೇಶಿಸಿದ್ದೆ. ಕಾಸರಗೋಡು ಚಿನ್ನಾನಿಗಾಗಿಯೇ ಬರೆದ ನಾಟಕವಿದು. ಆತ BEM ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ. ಅದು ಹಳೆ ವಿದ್ಯಾರ್ಥಿಗಳ ದಿನಾಚರಣೆ ಎಂಬುದು ನನ್ನ ನೆನಪು. ಭರ್ತಿ ಜನ, ವೇದಿಕೆ ಮೇಲೆ ಚಿನ್ನ. ಬರಿಯ ಮೈಯಲ್ಲಿ ಬಂದ ಚಿನ್ನ ಕಂದಾಚಾರದ ಬ್ರಾಹ್ಮಣ್ಯವನ್ನೇ ಲೇವಡಿ ಮಾಡುವಂತೆ ಹೆಗಲಿನ ಮೇಲಿನ ಜನಿವಾರ ತೆಗೆದು ಗೋಡೆಗೆ ತೂಗು ಹಾಕಿರುವ ಅರೆಬೆತ್ತಲೆ ಚೆಲುವೆಯ ಫೋಟೋದ ಮೊಳೆಗೆ ಸಿಕ್ಕಿಸುವ ದೃಶ್ಯ. ಉಸಿರು ಬಿಗಿ ಹಿಡಿದು ಪ್ರೇಕ್ಷಕ ನೋಡುತ್ತಿರುವಂತೆಯೇ ಕುರ್ಚಿ ಮೇಲೆ ಕೂತು ಮೇಜಿನ ಮೇಲೆ ಉದ್ದಕ್ಕೆ ಕಾಲು ಚಾಚಿ ಸಿಗರೆಟ್ ಸೇದುತ್ತಾನೆ ಚಿನ್ನ. ಸಿಗರೆಟಿನ ಹೊಗೆ ಸುರುಳಿ ಸುರುಳಿಯಾಗಿ ವೇದಿಕೆಯನ್ನು ತುಂಬುತ್ತಿರುವಂತೆಯೇ ಸೇರಿದ್ದ ಪ್ರೇಕ್ಷಕರು ಕುತೂಹಲದಿಂದ ನೋಡುತ್ತಲೇ ಇದ್ದರು. ಅವರ ನಡುವೆ ಕುಳಿತಿದ್ದ ಚಿನ್ನನ ಅಪ್ಪ ನಡುವೆಯೇ ಎದ್ದು ಹೊರಟದ್ದು ಯಾರಿಗೂ ಗೊತ್ತಾಗಲಿಲ್ಲ. ಕಟ್ ಮಾಡಿದರೆ ಕರಂದಕಾಡಿನ ಹೆಂಚಿನ ಮನೆಯ ದೃಶ್ಯ. ಅದು ಚಿನ್ನನ ಮನೆ. ಜನಿವಾರ ತೆಗೆದಿರುವುದಕ್ಕೆ ಚಿನ್ನನ ತಂದೆ ಗಿರಿಧರ ಸ್ವಾಮಿಗಳಿಗೆ ತಕರಾರೇನೂ ಇರಲಿಲ್ಲ. ಆದರೆ ಅಷ್ಟೊಂದು ಮಂದಿಯ ಮುಂದೆ ಆಪರಿ ಸಿಗರೇಟು ಸೇದಿ ಸುರುಳಿ ಹೊಗೆ ಬಿಟ್ಟಿರುವುದಕ್ಕಷ್ಟೇ ಅವರ ತಕರಾರು. ಬೈಗುಳ ಶುರುವಾಯಿತು. ಚಿನ್ನ ಸಮಜಾಯಿಷಿ ನೀಡುತ್ತಲೇ ಹೋದ. ಅದೊಂದು ದೃಶ್ಯಕ್ಕೆ ಮಾತ್ರ ಸೇದಿದ್ದೇನೆ ಅಪ್ಪ, ಅದೊಂದು ನಾಟಕ. ನೀವೇಕೆ ನನ್ನನ್ನು ಈ ರೀತಿ ಬೈತಿದ್ದೀರಿ? ನಾನು ಚೈನ್ ಸ್ಮೋಕರ್ ಅಲ್ಲ ಎಂದು ಚಿನ್ನ ವಾದಿಸುತ್ತಿರುವಂತೆಯೇ ಗಿರಿಸ್ವಾಮಿ ವ್ಯಂಗ್ಯದಿಂದ ಉತ್ತರಿಸಿದ್ದು ಹೀಗೆ: ಹೌದು ಕಣೋ, ಗಾಳಿಯಲ್ಲಿ ಅಷ್ಟೊಂದು ಲಯಬದ್ಧವಾಗಿ ಹೊಗೆಯನ್ನು ಸುರುಳಿ ಸುತ್ತಿಸಲು ನೀನು ಅದೆಷ್ಟು ಚೈನ್ ಸ್ಮೋಕರ್ ಆಗಿದ್ದೀಯಾ ಅಂತ ಲೆಕ್ಕ ಹಾಕಬಲ್ಲೆ. ನಾನು ನಿನ್ನಪ್ಪ ಕಣೋ ಅಂದಾಗ ಚಿನ್ನ ಗಪ್ಚುಪ್. ಇದೇ ಆಲದ ಮರ ನಾಟಕಕ್ಕೆ ಸಂಬಂಧಿಸಿದಂತೆ ಎದ್ದ ಇನ್ನೊಂದು ವಿವಾದ: ಮೊದಲೇ ಹೇಳಿದ ಹಾಗೆ ಅದು ನಾನು ಬರೆದ ನಾಟಕ. ಬ್ರಾಹ್ಮಣ್ಯದ ಮೇಲಿನ ಅಸಹನೆಯಿಂದ ನಾಯಕ ಹೆಗಲಿನಿಂದ ಜನಿವಾರ ತೆಗೆದು ಗೋಡೆಗೆ ತೂಗು ಹಾಕಿರುವ ಅಶ್ಲೀಲ ಫೋಟೋಕ್ಕೆ ನೇತು ಹಾಕುವ ದೃಶ್ಯ. ಇದನ್ನು ನೋಡಿದ ಹಿರಿಯರಾದ ಬಾಡೂರು ದಾಮೋದರ ಆಚಾರ್ಯರು ಇದು ಇಡೀ ಸಮಾಜಕ್ಕೆ ಮಾಡಿದ ಅವಮಾನ ಎಂಬಂತೆ ಸೆಟೆದುಕೊಂಡು ಬಿಟ್ಟರು. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಸುಬ್ರಹ್ಮಣ್ಯನ ದೊಡ್ಡಪ್ಪ. ತಾಳಿಪಡಪುವಿನ ಅವರ ಮನೆಯಲ್ಲಿ ಮೀಟಿಂಗೇ ನಡೆದು ಹೋಯಿತು. ನನ್ನನ್ನು ವಿಶ್ವಕರ್ಮ ಜಾತಿಯಿಂದಲೇ ಬಹಿಷ್ಕರಿಸುವುದು ಅಜೆಂಡ. ಸುದ್ದಿ ನನಗೆ ತಲುಪಿತು. ನಕ್ಕು ಬಿಟ್ಟೆ. ಬಹಿಷ್ಕಾರ ಹಾಕಿದರೆ ಅವಮಾನವಾಗುವುದು ಅವರಿಗೆ ಎಂಬ ನಿಲುವು ನನ್ನದು. ಆದರೆ ಯಾರೂ ನನ್ನನ್ನು ಜಾತಿಯಿಂದ ಬಹಿಷ್ಕರಿಸಲಿಲ್ಲ. ದಾಮೋದರ ಆಚಾರ್ಯರು ಈಗಿಲ್ಲ. ಅವರ ಮಗ ಪುರುಷೋತ್ತಮ ಆಚಾರ್ಯರು ಈಗಲೂ ನನ್ನ ಅತ್ಯಂತ ಆಪ್ತ ಗೆಳೆಯರಾಗಿ ಉಳಿದಿದ್ದಾರೆ. ಸಿಗರೇಟಿಗೆ ಸಂಬಂಧಿಸಿದ ಮತ್ತೊಂದು ಘಟನೆ: ನಾವೆಲ್ಲ ವಿದ್ಯಾನಗರದ ಸರ್ಕಾರಿ ಕಾಲೇಜಿಗೆ ಹೋಗುತ್ತಿದ್ದುದು ಹಳೆಯ ಬಸ್ ಸ್ಟ್ಯಾಂಡಿನಿಂದ. ಬೆಳಿಗ್ಗೆ 9ಕ್ಕೆ ಪುತ್ತೂರಿಗೆ ಹೊರಡುವ CPC ಬಸ್ನಲ್ಲಿ ದಿನಾ ಪ್ರಯಾಣ. ಚೆಡ್ಡಿ ಹಾಕಿಕೊಂಡ ಹಿರಿಯ ಡ್ರೈವರ್ ನಮ್ಮ ಫೇವರೇಟ್. ಬಸ್ ಹೊರಡೋದಕ್ಕೂ ಮೊದಲೇ ನಾವೆಲ್ಲ ಅಲ್ಲಿ ಹಾಜರಿರುತ್ತಿದ್ದೆವು. ನಾವೆಲ್ಲ ಅಂದರೆ ನಾನು, ಸುಬ್ರಹ್ಮಣ್ಯ, ಜಯಣ್ಣ, ಪುರುಷೋತ್ತಮ ಪೈಕ, ಚಿನ್ನ ಇತ್ಯಾದಿ ಗೆಳೆಯರು. ಬಸ್ ಹತ್ತುವ ಮೊದಲು ದಮ್ ಸೇದುವುದು ರೂಢಿ. ಅಂದು ಕೂಡ ನಮ್ಮೆಲ್ಲರ ಕೈಯಲ್ಲೂ ಸಿಗರೇಟ್ ಇತ್ತು. ಪುಸು ಪುಸು ಹೊಗೆ ಬಿಡುತ್ತಿರುವಂತೆಯೇ ಕಾಸರಗೋಡು ಚಿನ್ನನ ಅಪ್ಪ ಗಿರಿಸ್ವಾಮಿ ಬರಬೇಕೆ? ಚಿನ್ನ ಆಗತಾನೆ ಶುರು ಹೊಚ್ಚಿಕೊಂಡಿದ್ದ. ಅಪ್ಪನನ್ನು ಕಂಡಾಕ್ಷಣ ಅಷ್ಟುದ್ದದ ಸಿಗರೇಟನ್ನು ಆ ಕಡೆ ಎಸೆದು ಬಿಟ್ಟ. ಇದನ್ನು ಗಮನಿಸಿದ ಗಿರಿಸ್ವಾಮಿ ಬಿಸಾಡಿದ ಆ ಸಿಗರೇಟಿನ ತುಂಡನ್ನು ತಾವೇ ಹೆಕ್ಕಿ ತಂದು ಚಿನ್ನನ ಕೈಯಲ್ಲಿಡುತ್ತಾ ಹೇಳಿದ ಮಾತು ಈಗಲೂ ನೆನಪಿದೆ. ಇದರ ಬೆಲೆ ಗೊತ್ತಾ? ಇಷ್ಟೊಂದು ದೊಡ್ಡ ತುಂಡನ್ನು ವೇಸ್ಟ್ ಮಾಡ್ತಿದ್ಯಲ್ಲ, ಸೇದು, ಪೂರ್ತಿ ಸೇದು, ಮಜಾ ಉಡಾಯಿಸು ಎಂದು ಹೇಳುತ್ತಾ ಆ ತುಂಡು ಸಿಗರೇಟನ್ನು ಚಿನ್ನನ ತುಟಿಗಿಟ್ಟು ಸರಸರಾಂತ ನಡೆದು ಆ ಕಡೆ ಮಾಯವಾದರು. ಚಿನ್ನ ಮತ್ತು ನಾವೆಲ್ಲ ಗರಬಡಿದವರಂತೆ ನಿಂತೇ ಇದ್ದೆವು. CPC ಬಸ್ ಡ್ರೈವರ್ ಪೊಂಪೊಂ ಪೊಂಪೊಂ
ಅಂತ ಹಾರ್ನ್ ಮಾಡ್ತಾ ನಮ್ಮನ್ನು ಕರೆದಾಗಲೇ ಎಚ್ಚರವಾದದ್ದು.